ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾವೆಲ್ಲ ತೆಂಗಿನಕಾಯಿ, ತೆಂಗಿನ ಎಣ್ಣೆಯನ್ನು ಸಾಮಾನ್ಯವಾಗಿ ಬಳಕೆ ಮಾಡುತ್ತೇವೆ ಹಾಗೂ ಇದರ ಪ್ರಯೋಜನದ ಬಗ್ಗೆ ಕೂಡ ನಮಗೆಲ್ಲ ತಿಳಿದೇ ಇದೆ. ಆದರೆ ತೆಂಗಿನ ನಾರಿನ ಉಪಯೋಗ ಅಷ್ಟಾಗಿ ನಾವು ಮಾಡುವುದಿಲ್ಲ. ಇನ್ನು ಹಳ್ಳಿಗಳಲ್ಲಿ ಪಾತ್ರೆಯನ್ನು ಶುಚಿಗೊಳಿಸಲು, ಒಲೆಯನ್ನು ಹಚ್ಚಲು ತೆಂಗಿನ ನಾರಿನ ಬಳಕೆ ಮಾಡುತ್ತಾರೆ. ಆದರೆ ತೆಂಗಿನ ನಾರಿನ ಬಳಕೆ ಬರೀ ಇಷ್ಟೇ ಅಲ್ಲ, ಬಾಯಿಯ ಸ್ವಚ್ಛತೆಗೆ ಪ್ರಮುಖ ಆದ್ಯತೆ ಕೊಡುವವರು ಬಹುಶಃ ತೆಂಗಿನ ನಾರನ್ನು ಎಸೆಯುವುದಿಲ್ಲ. ಏಕೆಂದರೆ ತೆಂಗಿನ ನಾರನ್ನು ಹಲ್ಲುಗಳ ಸ್ವಚ್ಛತೆಗೆ ಬಳಕೆ ಮಾಡಬಹುದು. ಇದು ನಿಮ್ಮ ಹಲ್ಲುಗಳ ಹೊಳಪನ್ನು ಹೆಚ್ಚಿಸುತ್ತದೆ, ಹಳದಿ ಕಟ್ಟಿರುವ ಹಾಗೂ ಕರೆ ಕಟ್ಟಿರುವ ಹಲ್ಲುಗಳನ್ನು ಮತ್ತೆ ಬಿಳಿಯಾಗಿಸುತ್ತದೆ. ಹಾಗಿದ್ರೆ ಹಲ್ಲಿನ ಹೊಳಪನ್ನು ಹೆಚ್ಚಿಸಲು ತೆಂಗಿನ ನಾರನ್ನು ಹೇಗೆ ಬಳಕೆ ಮಾಡಬೇಕು ಗೊತ್ತಾ? ತೆಂಗಿನ ಜುಟ್ಟನ್ನು ಅಥವಾ ನಾರನ್ನು ತೆಗೆದುಕೊಳ್ಳಿ, ಇದನ್ನು ಸುಟ್ಟು ಬೂದಿ ಮಾಡಿ. ಈ ಬೂದಿಗೆ ಸ್ವಲ್ಪ ಉಪ್ಪು ಸೇರಿಸಿ ಬ್ರಷ್ ಸಹಾಯದಿಂದ ಹಲ್ಲನ್ನು ಉಜ್ಜಿದರೆ ಹಲ್ಲು ಬೆಳಗಾಗುತ್ತದೆ. ಇನ್ನು ಈ ತೆಂಗಿನ ನಾರಿನಿಂದ ತಯಾರಿಸಿದ ಬೂದಿಯನ್ನು ಒಂದು ಡಬ್ಬದಲ್ಲಿ ಶೇಖರಿಸಿಟ್ಟು ಬಳಕೆ ಮಾಡಬಹುದು. ಸಾಮಾನ್ಯವಾಗಿ ನಾವೆಲ್ಲ ದೋಸೆ ಹಂಚಿಗೆ ಎಣ್ಣೆ ಹಚ್ಚೋದಕ್ಕೆ ಈ ರೀತಿಯ ಬ್ರಷ್ಗಳನ್ನು ಅಥವಾ ಹೀಗೆ ಈರುಳ್ಳಿಯ ಸಹಾಯದಿಂದ ಎಣ್ಣೆ ಹಚ್ತೀವಿ ಅಲ್ವಾ? ಆದರೆ ಅದರ ಬದಲು ನೀವು ತೆಂಗಿನಕಾಯಿ ಜುಟ್ಟನ್ನು ಬಳಸ್ಬೋದು. ಹೀಗೆ ತೆಂಗಿನಕಾಯಿ ನಾರನ್ನು ಎಣ್ಣೆಗೆ ಅದ್ದಿ ದೋಸೆ ಹೆಂಚಿಗೆ ತೀಡೋದ್ರಿಂದ ಚೆನ್ನಾಗಿ ಕ್ಲೀನ್ ಮಾಡೋದ್ರಿಂದ ಸಿಂಕ್ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಷ್ಟೇ ಅಲ್ಲ, ಸಿಂಕ್ ಅಲ್ಲಿ ಒಂದು ಒಳ್ಳೆಯ ಶೈನ್ ಬರುತ್ತೆ. ಒಮ್ಮೆ ತಪ್ಪದೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಗ್ಯಾಸ್ ಕ್ಲೀನ್ ಮಾಡೋದಕ್ಕೆ ಬಳಸಬಹುದು. ನೋಡಿ, ಈ ರೀತಿಯ ಗ್ಯಾಸ್ ಸ್ಟೌವ್ಗಳನ್ನು ಕ್ಲೀನ್ ಮಾಡೋದಕ್ಕೆ ನೀವು ಸ್ಟೀಲ್ ನಾರು ಅಥವಾ ಸ್ಕ್ರಬ್ಬರ್ನ ಬಳಸಿದ್ರೆ ಗೆರೆಗಳು ಕಾಣಿಸುತ್ತೆ. ಅದರ ಬದಲು ಈ ರೀತಿಯ ತೆಂಗಿನ ನಾರನ್ನು ಬಳಸಿ ಅದರಿಂದ ಉಜ್ಜೋದ್ರಿಂದ ಗ್ಯಾಸ್ ಸ್ಟೌವ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ತುಂಬಾ ಒಳ್ಳೆಯ ಶೈನ್ ಬರುತ್ತೆ, ಹಾಗೆಯೇ ಗೆರೆಗಳು ಮೂಡೋದಿಲ್ಲ. ನೋಡಿದ್ರಲ್ಲ, ಕಸ ಎಂದು ಎಸೆಯುವ ತೆಂಗಿನ ನಾರನ್ನು ಹೇಗೆ ಮರುಬಳಕೆ ಮಾಡಬಹುದು ಎಂದು. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.